नमस्कार वीक्षकरे, इवत्तिन फुल न्यूज कंप्लीट न्यूज गे स्वागत। राज्य केंद्र सरकारदिंद बंदिरतक्कंत एल्ला माहितिगळु मत्तु शाला विद्यार्थिगळिगे कूड ओंदु गुड न्यूज इदे। एसएसएलसी पास आदंतह विद्यार्थिगळिगे 15,000 रूपायि हण सहायधन संपूर्णवागि उचितवागि सिगुत्तिदे। हेगे पडेदुकोळ्ळुवुदु एंबुदर कुरितु निखर माहिति हागू एल्ला आटो क्याब चालकरिगू कूड़ा वंदु होस नियम जारिगे आगुत्तिदे। एल्ला रैतरिगू कूड़ा सूपर सुद्दि इदु। इवत्तिन पेट्रोल डीजल मत्तु गोल्ड चिन्नद बेलेयल्लि आद बदलावणेय कुरितु माहिति वीक्षकरे गमनिसि। ಒಟ್ಟು ಈ ವಿಡಿಯೋದಲ್ಲಿ ನಿಮಗೆ 8 ರಿಂದ 10 ಹೊಸ ಬ್ರೇಕಿಂಗ್ ಸುದ್ದಿಗಳು ಎಲ್ಲಿ ಏನೇನಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿದ್ದೇವೆ। ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ತಿಳಿಸಿ। ಹಾಗೂ ದಿನಾಲೂ ಇದೇ ರೀತಿ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಅನ್ನು ಪಡೆಯಲು ನೀವು ಇದುವರೆಗೂ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ। ಸೊ ಫಸ್ಟ್ ಆಫ್ ಆಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಇದೆ। ಹೌದು, ಪ್ರಸಕ್ತ ಈ ವರ್ಷದಲ್ಲಿ ಪಾಸ್ ಆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಯವರೆಗೆ ಪ್ರೋತ್ಸಾಹ ಧನವನ್ನು ನೀಡುವುದರ ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸುದ್ದಿಗೋಷ್ಠಿಯಲ್ಲಿ ಇಂದು ಮಾಹಿತಿ ಕೊಟ್ಟಿದ್ದಾರೆ। ಸೊ ಎಸ್ಎಸ್ಎಲ್ಸಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಸೇರಿದಂತೆ ಹಿಂದುಳಿದ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಇದೀಗ ಈ ಪ್ರೋತ್ಸಾಹ ಧನ ಸಿಗುತ್ತಿದೆ। ಶೇಕಡ 60ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 2,000 ರೂಪಾಯಿ ಇಂದ 7,000 ರೂಪಾಯಿಯವರೆಗೆ ಹಣ ಸಹಾಯಧನ ಮತ್ತು 75ಕ್ಕಿಂತ ಹೆಚ್ಚು ಶೇಕಡ ಅಂಕ ಪಡೆದವರಿಗೆ ತಲಾ 15,000 ರೂಪಾಯಿಯವರೆಗೆ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ। ಇದಕ್ಕಾಗಿ ಒಟ್ಟು 51 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ। ಎಲ್ಲ ಆಟೋ ಕ್ಯಾಬ್ ಚಾಲಕರಿಗೆ ಒಂದು ಮುಖ್ಯ ಮಾಹಿತಿ। ಆಟೋ ಕ್ಯಾಬ್ ವಾಹನಗಳ ಚಾಲಕರಿಗೆ ರಾಜ್ಯ ಸಾರಿಗೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಮಹತ್ವದ ಮಾಹಿತಿ ನೀಡಿದ್ದು, ಆಟೋ ಕ್ಯಾಬ್ ಚಾಲಕರಿಗೆ ಬ್ಯಾಡ್ಜ್ ಕಂಪಲ್ಸರಿ ಕಡ್ಡಾಯವಾಗಿ ಮಾಡಿ ಆದೇಶವನ್ನು ಹೊರಡಿಸಿದೆ। ಹೌದು, ಇದೇ ಅಕ್ಟೋಬರ್ ನಿಂದಲೇ ಎಲ್ಲ ಆಟೋ ಕ್ಯಾಬ್ ಚಾಲಕರಿಗೆ ಬ್ಯಾಡ್ಜ್ ಕಡ್ಡಾಯ ಮಾಡಲಾಗಿದ್ದು ರಾಜ್ಯದ ಎಲ್ಲ ಆರ್ಟಿಒ ಅಧಿಕಾರಿಗಳಿಗೆ ಇದೀಗ ಸೂಚಿಸಲಾಗಿದೆ। ಇನ್ನು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರಿಂದ ಮತ್ತೊಂದು ರೈತರಿಗೆ ಸಿಹಿ ಸುದ್ದಿ ಬಂದಿದೆ। ಎನ್ಡಿಆರ್ಎಫ್ ತಂಡದಿಂದ ಪರಿಹಾರ ಹಣ ಸಹಾಯಧನ ಒದಗಿಸುವ ಕುರಿತಂತೆ ಮಾಹಿತಿ ಇಂದು ಹೊರಹಾಕಿದ್ದು, ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಮಳೆಯಿಂದ ರೈತರ ಎಲ್ಲಾ ರೀತಿಯ ಬೆಳೆ ಹಾನಿಗಳು ಉಂಟಾಗಿದೆ। ಅತಿ ಅಪಾರ ಪ್ರಮಾಣದಲ್ಲಿ ರೈತರು ತಾವು ಬೆಳೆದ ಬೆಳೆಗಳ ನಷ್ಟ ಹಾನಿಯನ್ನ ಅನುಭವಿಸಿದ್ದಾರೆ। ಅದಕ್ಕಾಗಿ ರೈತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡುವ ಕುರಿತಂತೆ ಸಚಿವರು ಇಂದು ಮಾಹಿತಿ ಕೊಟ್ಟಿದ್ದು, ಶೀಘ್ರದಲ್ಲೇ ಎಲ್ಲಾ ರೀತಿಯ ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನ ಪಡೆದುಕೊಂಡು ರೈತರ ಬ್ಯಾಂಕ್ ಅಕೌಂಟ್ಗೆ ಪರಿಹಾರ ಹಣ ಬೆಳೆ ಪರಿಹಾರ ಹಣವನ್ನ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಅಧಿಕೃತವಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ। ವೀಕ್ಷಕರೇ, ವಾಯುಭಾರ ಕುಸಿತದ ಪರಿಣಾಮ ಇನ್ನು 3 ದಿನಗಳಲ್ಲಿ ಮತ್ತೆ ರಾಜ್ಯದಲ್ಲಿ ಭಾರಿ ಮಳೆ ಆಗಲಿದೆ। ಆರೆಂಜ್ ಅಲರ್ಟ್ ಅನ್ನು ಇದೀಗ ಘೋಷಿಸಲಾಗಿದೆ। ಹೌದು, ರಾಜ್ಯದ 18ಕ್ಕೂ ಹೆಚ್ಚು ಅಧಿಕ ಜಿಲ್ಲೆಗಳಲ್ಲಿ 18-19ರವರೆಗೆ ಭಾರಿ ಮಳೆ ಆಗಲಿದೆ ಎಂದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರು, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೊಡಗು, ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಮಗಳೂರು ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಎಂದು ಇಂದು ಅಧಿಕೃತವಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ನಿಮ್ಮ ಜಿಲ್ಲೆ ಯಾವುದು? ನಿಮ್ಮ ಜಿಲ್ಲೆಯಲ್ಲಿ ಕೂಡ ಮೋಡ ಕವಿದ ವಾತಾವರಣ ಅಥವಾ ಮಳೆ ಬರುತ್ತಿದೆನಾ? ತಪ್ಪದೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮುಂದಿನ ಸುದ್ದಿ ನೋಡೋಕ್ಕೂ ಮುನ್ನ ಬನ್ನಿ ಕ್ವಿಕ್ ಆಗಿ ಇವತ್ತಿನ ಗೋಲ್ಡ್ ಅಪ್ಡೇಟ್, ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಮಾಹಿತಿಯನ್ನ ನೋಡಿಕೊಂಡು ಬರೋಣ.
ಸೊ ನೀವು ಸ್ಕ್ರೀನ್ ನ ಮೇಲೆ ನೋಡ್ತಾ ಇದ್ದೀರಿ ಟುಡೇ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಪರ್ ಗ್ರಾಮ್ ಇನ್ ಬೆಂಗಳೂರು ಡೈಲಿ ಪ್ರೈಸ್ ಚೇಂಜ್ ಯೆಸ್ಟರ್ಡೇ ಪ್ರೈಸ್ ಟುಡೇ ಪ್ರೈಸ್ ವೀಕ್ಷಕರೇ 1 ಗ್ರಾಂ 8 ಗ್ರಾಂ ಮತ್ತು 10 ಗ್ರಾಂ ಹಾಗೂ 100 ಗ್ರಾಂ ಚಿನ್ನದ ಬೆಲೆಗಳನ್ನು ನಾವು ನಿಮಗೆ ಶೋ ಮಾಡ್ತಾ ಇದ್ದೀವಿ ಸೊ ಇಂದು ಯಾವುದೇ ರೀತಿಯಿಂದ ಬದಲಾವಣೆ ಕಂಡು ಬಂದಿಲ್ಲ ನಿನ್ನೆಯ ದರ ಆಸ್ ಇಟ್ ಇಸ್ ಸ್ಥಿರ ಕಾಯ್ದುಕೊಂಡಿದೆ ಸೊ ನಿನ್ನೆಯ 10 ಗ್ರಾಂ ಚಿನ್ನದ ದರವು 44,150 ರೂಪಾಯಿ ಇವತ್ತಿನ ದರ ಕೂಡ ಸೇಮ್ ಆಸ್ ಇಟ್ ಇಸ್ 44,150 ರೂಪಾಯಿ ಸ್ನೇಹಿತರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಬೇಕು ಎಷ್ಟು ಇಳಿಕೆಯಾದರೆ ಎಲ್ಲ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಖರೀದಿಸಲು ಅನುಕೂಲ ತಪ್ಪದೇ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇನ್ನು ನೆಕ್ಸ್ಟ್ ಅಪ್ಡೇಟೆಡ್ ನ್ಯೂಸ್ ಏನೆಂದರೆ ದೀಪಾವಳಿ ದಸರಾ ಹಬ್ಬಕ್ಕೆ ಸರ್ಕಾರದಿಂದ ರೈತರಿಗೆ ಸಿಹಿ ಸುದ್ದಿ ಹೌದು ಸೊ ರಸಗೊಬ್ಬರಗಳಿಗೆ 28,655 ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಘೋಷಣೆ ಮಾಡಲಾಗಿದೆ ಹಿಂಗಾರು ಬೆಳೆಗಳಿಗೆ ರೈತರಿಗೆ ರಸಗೊಬ್ಬರ ಪೂರೈಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಫಾಸ್ಫೆಟಿಕ್ ಮತ್ತು ಪೊಟ್ಯಾಸಿಕ್ ರಸಗೊಬ್ಬರಗಳಿಗೆ 28,655 ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಘೋಷಣೆ ಮಾಡಲಾಗಿದ್ದು ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡಲಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯ ಮಾಹಿತಿ ಇದೆ ದಸರಾ ಹಬ್ಬದ ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಾಂತ್ರಿಕ ಸಲಹಾ ಸಮಿತಿಯ ಜೊತೆಗೆ ಸಭೆ ಕರೆದು 1ರಿಂದ 5ನೇ ತರಗತಿಯವರೆಗೆ ಶಾಲೆಗಳನ್ನು ಆರಂಭ ಮಾಡುವ ಕುರಿತಂತೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಸರಾ ಬಳಿಕ 1ರಿಂದ 5ನೇ ತರಗತಿಯವರೆಗೆ ಶಾಲೆಗಳನ್ನು ಓಪನ್ ಮಾಡಬೇಕಾ ಅಥವಾ ಇಲ್ಲ ಎಂಬುದರ ಕುರಿತು ತಜ್ಞರ ಶಿಫಾರಸಿನ ಮೇರೆಗೆ ಮಾಹಿತಿಯನ್ನು ತಿಳಿಸಲಾಗುವುದು ಎಂದು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ತೀರ್ಮಾನ ಕೈಗೊಳ್ಳುತ್ತೆ ಅಂತ ಕಾದ್ ನೋಡಬೇಕಿದೆ ಸ್ನೇಹಿತರೆ ಲಾಸ್ಟ್ ಒನ್ ಕೊನೆಯದಾಗಿ ಎಲ್ಲ ಬಿಪಿಎಲ್ ಅಂತ್ಯೋದಯ ಹಾಗೂ ಎಪಿಎಲ್ ರೇಷನ್ ಕಾರ್ಡ್ ಗ್ರಾಹಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಹೌದು COVID-19 ಲಸಿಕೆ ಹಾಕಿಸಿಕೊಳ್ಳದವರ ಪಡಿತರ ನೀಡುವುದನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಸೊ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಸಚಿವ ಜೆಸಿ ಮಾಧುಸ್ವಾಮಿ ಅವರು ಈ ಹಿಂದೆ ಕೋವಿಡ್ ಲಸಿಕೆ ಇಲ್ಲ ಎನ್ನುತ್ತಿದ್ದರು ಈಗ ಲಸಿಕೆ ಲಭ್ಯವಿದ್ದರೂ ಲಸಿಕೆಯನ್ನ ಪಡೆದುಕೊಳ್ಳಲು ಮುಂದೆ ಬರುತ್ತಿಲ್ಲ ಕೋವಿಡ್ ತಡೆಗಟ್ಟಲು ಎಲ್ಲರಿಗೂ ಲಸಿಕೆ ಹಾಕುವುದು ಅನಿವಾರ್ಯವಾಗಿದ್ದು ಯಾರು ಇದುವರೆಗೂ ಲಸಿಕೆಯನ್ನ ಹಾಕಿಸಿಕೊಳ್ಳಲ್ಲ ಅಂಥವರಿಗೆ ರೇಷನ್ ಆಹಾರ ಧಾನ್ಯವನ್ನ ವಿತರಣೆ ಮಾಡುವುದನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ ಕೊರೋನಾ ಸೋಂಕು ಯಾವ ಸಂದರ್ಭದಲ್ಲಿ ಕೂಡ ಹೆಚ್ಚಾಗಬಹುದು ಅದಕ್ಕಾಗಿ ಕೊರೋನಾ ನಿಯಂತ್ರಿಸಲು ಈಗಿನಿಂದಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ತೊಂದರೆ ಅನುಭವಿಸಬೇಕಾಗುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರೂ ಯಾರು ಇದುವರೆಗೂ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಂಡಿಲ್ಲ ಅಂಥವರು ಲಸಿಕೆ ಹಾಕಿಸಿಕೊಳ್ಳುವಂತೆ ಎಲ್ಲ ಜನತೆಗೆ ಸೂಚಿಸಲಾಗಿದೆ ಸೊ ನೋಡಿದಿರಲ್ಲ ಸ್ನೇಹಿತರೆ ಇವು ಇವತ್ತಿನ ಟಾಪ್ ಬ್ರೇಕಿಂಗ್ ಸುದ್ದಿಗಳು ಮತ್ತು ಎಲ್ಲಿ ಏನೇನಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್